Hello children, good morning. In this class we are going to learn environmental studies. Idralli bandibittu navu kalita irodu save earth na navu kalita idivi. Open the textbook environmental studies page number 17 illi bandibittu yavudide save earth anta ide andre nam bhoomina navu hege kaapadkolbeku anta. Okay, adralli first one bandibittu neevu chik makkalu enen madlik sadhya ide ಇದು ಸೇವ್ ಅರ್ಥನಲ್ಲಿ ಕೊಟ್ಟಿದ್ದಾರೆ ಅವನ್ನ ನೀವು ಮಾಡಬೇಕು. ಓಕೆ ಚಿಲ್ಡ್ರನ್, ಫಸ್ಟ್ ಒನ್ ಬಂದ್ಬಿಟ್ಟು ವಿ ಮಸ್ಟ್ ಟೇಕ್ ಕೇರ್ ಆಫ್ ದ ಪ್ಲಾಂಟ್ಸ್. ಅಂದ್ರೆ ನಾವು ಗಿಡಗಳು ಬೆಳೆಸಿರ್ತೀರಲ್ವ ನೀವು, ಅದಕ್ಕೆ ನಾವು ಕೇರ್ ಮಾಡಬೇಕು. ಯಾವ ತರ ಗಿಡಗಳಿಗೆ ಕರೆಕ್ಟ್ ಡೈಲಿ ನೀರು ಹಾಕ್ಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು, ಗೊಬ್ಬರ ಆ ತರ ಏನಾದ್ರೂ ಇದ್ರೆ ಹಸಿ ತರಕಾರಿ ಆ ತರ ಎಲ್ಲ ಇರುತ್ತಲ್ಲ ಅದನ್ನ ಆ ಪ್ಲಾಂಟ್ ಇಟ್ಟಿರ್ತಾರಲ್ಲ ಆ ಪಾಟ್ ಅಲ್ಲಿ ಹಾಕ್ಬೇಕು, ಅದು ಅದಕ್ಕೆ ಗೊಬ್ಬರ ಆಗುತ್ತೆ. ಓಕೆ, ಅವಾಗ ಚೆನ್ನಾಗಿ ಬೆಳೆಯುತ್ತೆ. ಈ ತರ ನೀವು ಕೇರ್ ಮಾಡ್ಬೇಕು. ಆತರ ಮಾಡ್ಬಿಟ್ಟು ನೀವು ಪ್ಲಾಂಟ್ಸ್ ಚೆನ್ನಾಗಿ ಬೆಳೆಸಿದ್ರೆ ನಮಗೆ ಏನ್ ಮಾಡುತ್ತೆ ಪ್ರಾಮುಖ್ಯ ಅಂದ್ರೆ, ಮೊದಲಿಗೆ ಏನ್ ಕೊಡುತ್ತೆ ನಮಗೆ, ಉಸಿರಾಡ್ಲಿಕ್ಕೆ ಆಕ್ಸಿಜನ್ ಗಾಳಿನ ಕೊಡುತ್ತೆ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಇನ್ನೇನು ಹಣ್ಣು ಹೂವು ಓಕೆ ತರಕಾರಿ ಆತರ ಎಲ್ಲ ಕೊಡುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಪ್ಲಾಂಟ್ಸ್ ನ ಕೇರ್ ಮಾಡಿ ಬೆಳೆಸ್ಬೇಕು. ಓಕೆ ಚಿಲ್ಡ್ರನ್, ವಿ ಮಸ್ಟ್ ಟೇಕ್ ಕೇರ್ ಆಫ್ ದ ಪ್ಲಾಂಟ್ಸ್. ಓಕೆ, ನೆಕ್ಸ್ಟ್ ವಿ ಮಸ್ಟ್ ನಾಟ್ ಪ್ಲಕ್ ಫ್ಲವರ್ಸ್. ನಾವ್ ಏನ್ ಮಾಡ್ಬೋದು, ಫ್ಲವರ್ಸ್ ಗಳನ್ನ ಗಿಡಗಳು ಇರ್ತಾವಲ್ಲ ಅದ್ರಲ್ಲಿ ಫ್ಲವರ್ಸ್ ಗಳನ್ನ ಕೀಳ್ಬಾರ್ದು. ಯಾಕೆ, ಅವು ಗಿಡಗಳು ಹೂ ಬಿಟ್ಟು ಆಮೇಲೆ ಅದು ಹಣ್ಣಾಗಿ ಬೀಜ ಬಿಟ್ಟು ಅದು ಮತ್ತೆ ಇನ್ನೊಂದು ಹೊಸ ಗಿಡಗಳನ್ನ ಹುಟ್ಟಿಸುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನಾವು ಹೂಗಳನ್ನ ಕೀಳ್ಬಾರ್ದು. ವಿ ಮಸ್ಟ್ ನಾಟ್ ಪ್ಲಕ್ ಫ್ಲವರ್ಸ್. ನಾವು ಫ್ಲವರ್ಸ್ ಗಳನ್ನ ಕೀಳ್ಬಾರ್ದು. ಓಕೆ, ನೆಕ್ಸ್ಟ್ ವಿ ಶುಡ್ ಟ್ರೀಟ್ ಅನಿಮಲ್ಸ್ ವೆಲ್. ಅಂದ್ರೆ ನಾವು ಪ್ರಾಣಿಗಳು ಇರ್ತಾವಲ್ಲ, ನಾಯಿ ಮರಿ ಅಥವಾ ಬೇರೆ ಯಾವ ಪ್ರಾಣಿಗಳೆಲ್ಲ ಇರ್ತಾವಲ್ಲ, ಬೆಕ್ಕಿನ ಮರಿ ಬೆಕ್ಕುಗಳು ನಾಯಿಗಳು ಈ ತರ ಎಲ್ಲ ಇನ್ಯಾವೇ ಆಗ್ಲಿ ಪ್ರಾಣಿಗಳನ್ನ ನಾವು ಚೆನ್ನಾಗಿ ನೋಡ್ಕೊಬೇಕು. ಯಾಕೆ, ಓಕೆ, ನಾವು ಹರ್ಟ್ ಮಾಡಬಾರ್ದು. ಅಂದ್ರೆ ಒಡೆಯೋದು, ದೂಕೋದು, ಕಾಲಿಂದ ನುಕ್ಕೋದು ಅಥವಾ ಅದ್ರ ಬಾಲಕ್ಕೆ ಜಗ್ಗೋದು ಈ ತರ ಏನು ಮಾಡಬಾರ್ದು. ನಾವು ಅವನ್ನ ಪ್ರಾಣಿಗಳನ್ನ ಸಹ ಪ್ರೀತಿಯಿಂದ ನೋಡ್ಕೋಬೇಕು. ಓಕೆ, ಎಸ್, ವಿ ಶುಡ್ ಟ್ರೀಟ್ ಅನಿಮಲ್ಸ್ ವೆಲ್. ಓಕೆ, ನೆಕ್ಸ್ಟ್ ವಿ ಶುಡ್ ನಾಟ್ ವೇಸ್ಟ್ ವಾಟರ್. ನಾವು ನೀರನ್ನ ವೇಸ್ಟ್ ಮಾಡಬಾರ್ದು. ಯಾಕೆ, ನಮ್ಗೆ ಯೂಸ್ ಎಷ್ಟು ಯೂಸ್ ಇರುತ್ತೋ ಅಷ್ಟು ಮಾತ್ರ ನಾವು ಬಳಸ್ಕೊಬೇಕು. ಹೆಚ್ಚಿಗೆ ನೀವು ಸುಮ್ನೆ ನೆಲೆ ಆನ್ ಮಾಡಿಬಿಟ್ಟು ನೀರ್ ಹರ್ಲಿಕ್ಕೆ ಹೋಗೋ ತರ ಬಿಡಬಾರ್ದು. ಓಕೆ, ಯಾಕೆಂದ್ರೆ ನಮಗೆ ಎಲ್ಲಾ ಕೆಲಸಗಳಿಗೂ ಏನ್ ಇಂಪಾರ್ಟೆಂಟ್, ನೀರು ಬೇಕೇ ಬೇಕು. ವಿ ನೀಡ್ ವಾಟರ್. ಓಕೆ ಚಿಲ್ಡ್ರನ್, ಸೊ ವಿ ಶುಡ್ ನಾಟ್ ವೇಸ್ಟ್ ವಾಟರ್. ನಾವು ಅದಕ್ಕಾಗಿನೇ ನಾವು ನೀರನ್ನ ವೇಸ್ಟ್ ಮಾಡಬಾರ್ದು. ಓಕೆ, ನೆಕ್ಸ್ಟ್ ವಿ ಶುಡ್ ನಾಟ್ ವೇಸ್ಟ್ ಫುಡ್. ನಾವು ಊಟ ಮಾಡ್ತೀವಲ್ವ, ಏನಾದ್ರೂ ಫುಡ್ ತಿಂತಿರ್ತೀವಲ್ವ, ನಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಸ್ಕೊಬೇಕು. ಜಾಸ್ತಿ ಹಾಕ್ಸ್ಕೊಬಿಟ್ಟು ಹಾಗೆ ಸುಮ್ಮನೆ ಚೆಲ್ಬಾರ್ದು. ಯಾಕೆ, ಅದು ಫುಡ್ ವೇಸ್ಟ್ ಮಾಡೋದ್ರಿಂದ ಇನ್ನು ಬೇಕಾದಷ್ಟು ಜನಗೆ ಅದು ಆಹಾರದ ನೆಸೆಸಿಟಿ ಇರುತ್ತೆ. ನಾವು ಸುಮ್ಮನೆ ಅವಶ್ಯಕತೆ ಇದೆಯೋ ಇಲ್ವೋ ಹೆಚ್ಚೆಚ್ಚು ತಗೊಂಡ್ಬಿಟ್ಟು ಅದನ್ನ ವೇಸ್ಟ್ ಮಾಡಿದ್ರೆ ಅವರಿಗೆ ಬೇಕಾದವ್ರಿಗೆ ಊಟ ಸಿಗಲ್ಲ. ಓಕೆ ಚಿಲ್ಡ್ರನ್, ಅದಕ್ಕಾಗಿನೇ ನಾವೇನ್ ಮಾಡಬಾರ್ದು, ವಿ ಶುಡ್ ನಾಟ್ ವೇಸ್ಟ್ ಫುಡ್. ನಾವು ಊಟನ ವೇಸ್ಟ್ ಮಾಡಬಾರ್ದು. ಓಕೆ, ನೆಕ್ಸ್ಟ್ ವಿ ಮಸ್ಟ್ ಸ್ಟಾಪ್ ಯೂಸಿಂಗ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಅಂಡ್ ಅದರ್ ಐಟಮ್ಸ್. ಪ್ಲಾಸ್ಟಿಕ್ ನ ನಾವು ಹೆಚ್ಚೆಚ್ಚು ಬಳಸೋದನ್ನ ನಿಲ್ಲಿಸ್ಬೇಕು. ಯಾಕೆ, ಅದು ಕೊಳೆಯೋದಿಲ್ಲ ಮಣ್ಣಲ್ಲಿ, ಅದು ಮಣ್ಣಲ್ಲಿ ಮಣ್ಣಾಗೋದಿಲ್ಲ. ಓಕೆ ಚಿಲ್ಡ್ರನ್, ಅದು ಬಂದ್ಬಿಟ್ಟು ಸ್ವಲ್ಪ ಡೇಂಜರ್. ಸೊ ಅದಕ್ಕೆ ಏನ್ ಮಾಡ್ಬೇಕು, ನಾವು ವಿ ಮಸ್ಟ್ ಸ್ಟಾಪ್ ಯೂಸಿಂಗ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಅಂಡ್ ಅದರ್ ಐಟಮ್ಸ್. ನಾವು ಪ್ಲಾಸ್ಟಿಕ್ ಬ್ಯಾಗ್ಸ್ ಮತ್ತೆ ಪ್ಲಾಸ್ಟಿಕ್ ನಿಂದ ಮಾಡಿರ್ತಕ್ಕಂಥ ಇತರೆ ಐಟಮ್ಸ್ ಗಳನ್ನ ಯೂಸ್ ಮಾಡೋದನ್ನ ನಿಲ್ಲಿಸ್ಬೇಕು, ಕಡಿಮೆ ಮಾಡಬೇಕು. ಓಕೆ, ನೆಕ್ಸ್ಟ್ ಈಗ ಬಂದ್ಬಿಟ್ಟು ಸೇವ್ ಅರ್ಥ ಅಲ್ಲಿ ಯಾವ್ಯಾವಿದೆ, ವಿ ಮಸ್ಟ್ ಟೇಕ್ ಕೇರ್ ಆಫ್ ದ ಪ್ಲಾಂಟ್ಸ್. ಓಕೆ, ನೆಕ್ಸ್ಟ್ ವಿ ಮಸ್ಟ್ ನಾಟ್ ಪ್ಲಕ್ ಫ್ಲವರ್ಸ್. ಓಕೆ, ನೆಕ್ಸ್ಟ್ ವಿ ಶುಡ್ ಟ್ರೀಟ್ ಅನಿಮಲ್ಸ್ ವೆಲ್. ವಿ ಶುಡ್ ನಾಟ್ ವೇಸ್ಟ್ ವಾಟರ್. ವಿ ಶುಡ್ ನಾಟ್ ವೇಸ್ಟ್ ಫುಡ್. ವಿ ಮಸ್ಟ್ ಸ್ಟಾಪ್ ಯೂಸಿಂಗ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಅಂಡ್ ಅದರ್ ಐಟಮ್ಸ್. ಓಕೆ, ದಿಸ್ ಈಸ್ ಅಬೌಟ್ ಸೇವ್ ಅರ್ತ್. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಈಗ ಬಂದ್ಬಿಟ್ಟು ಕೀಪ್ ಎನ್ವೈರನ್ಮೆಂಟ್ ಕ್ಲೀನ್. ಅಂದ್ರೆ ನಮ್ಮ ಪರಿಸರನ ಯಾವ ತರ ಕ್ಲೀನ್ ಆಗಿ ಇಟ್ಕೋಬೇಕು ಅಂತ. ಓಕೆ, ವಿ ಶುಡ್ ನಾಟ್ ಥ್ರೋ ಲಿಟರ್ ಇನ್ ದ ಪಾರ್ಕ್ ಅಂಡ್ ಪೊಲ್ಯೂಟ್ ಇಟ್. ಅಂದ್ರೆ ನಾವು ಈಗ ಪಾರ್ಕ್ ಅಲ್ಲಿ ಅಥವಾ ಹೊರಗಡೆ ಎಲ್ಲಾದ್ರೂ ಇರ್ತೀರಲ್ವ ನೀವು, ಅಲ್ಲಿ ಏನ್ ಮಾಡಬಾರ್ದು, ಕಸನ ಎಲ್ಲೆಂದ್ರಲ್ಲಿ ಎಸ್ಬಿಟ್ಟು ಗಲೀಜು ಮಾಡಬಾರ್ದು. ಅದರಿಂದ ಪರಿಸರಕ್ಕೆ ಧಕ್ಕೆ ಉಂಟಾಗುತ್ತೆ, ಅದು ನೀಟಾಗಿ ಕಾಣಿಸೋದಿಲ್ಲ. ಆಮೇಲೆ ಒಬ್ಬರಿಂದ ಒಬ್ಬರಿಗೆ ಆತರ ಕಸ ಗಲೀಜು ಹರಡೋದ್ರಿಂದ ರೋಗಗಳು ಹರಡೋ ಚಾನ್ಸಸ್ ಇರುತ್ತೆ. ಓಕೆ ಚಿಲ್ಡ್ರನ್, ಸೊ ವಿ ಶುಡ್ ನಾಟ್ ಥ್ರೋ ಲಿಟರ್ ಇನ್ ದ ಪಾರ್ಕ್ ಅಂಡ್ ಪೊಲ್ಯೂಟ್ ಇಟ್. ಅದನ್ನ ನಾವು ಕಸನ ಪಾರ್ಕ್ ಅಲ್ಲಿ ಹೊರಗಡೆ ಇಲ್ಬೇಕಲ್ಲಿ ಚೆಲ್ಬಿಟ್ಟು ಗಲೀಜು ಮಾಡಬಾರ್ದು. ಓಕೆ, ನೆಕ್ಸ್ಟ್ ಆಫ್ಟರ್ ಪ್ಲೇಯಿಂಗ್ ಪುಟ್ ದ ಟಾಯ್ಸ್
ಪ್ಯಾಕ್ ಇನ್ ದೇ ಪ್ರಾಪರ್ ಪ್ಲೇಸ್. ನೀವು ಆಟ ಆಡ್ತಿರಲ್ವ ಮನೆಯಲ್ಲಿ, ಎಲ್ಲ ಸಾಮಾನುಗಳು ಆಟ ಆದ್ಮೇಲೆ ಟಾಯ್ಸ್ ನೆಲ್ಲ ನೀವು ಅದ್ರ ಪ್ರಾಪರ್ ಪ್ಲೇಸ್ ಗೆ ಇಡ್ಬೇಕು. ಯಾಕೆ ಇಲ್ಲಾಂದ್ರೆ ಬೀಳ್ತೀವಿ ಮತ್ತೆ ಸುಮ್ನೆ ಎಲ್ಲ ಮನೆಯೆಲ್ಲ ಗಲೀಜಾಗಿರುತ್ತೆ. ಸೊ ಅದಕ್ಕೆ ಏನ್ ಮಾಡಬಾರ್ದು, ನಾವು ಆಫ್ಟರ್ ಪ್ಲೇಯಿಂಗ್ ಪುಟ್ ದ ಟಾಯ್ಸ್ ಬ್ಯಾಕ್ ಇನ್ ದೇ ಪ್ರಾಪರ್ ಪ್ಲೇಸ್. ಓಕೆ, ಎಸ್. ನೆಕ್ಸ್ಟ್, ಆಲ್ವೇಸ್ ಥ್ರೋ ಗಾರ್ಬೇಜ್ ಇನ್ ಡಸ್ಟ್ ಬಿನ್. ನಾವು ಗಾರ್ಬೇಜ್ ಏನ್ ಇರುತ್ತಲ್ಲ, ಗಲೀಜು ಕೊಳೆ ಎಲ್ಲ ವೇಸ್ಟೇಜ್ ಬಂದಿರ್ತಲ್ವ, ಅದನ್ನೆಲ್ಲ ಏನ್ ಮಾಡ್ಬೇಕು, ಕ್ಲೀನ್ ಆಗಿ ಡಸ್ಟ್ ಬಿನ್ ಒಳಗೆ ಹಾಕ್ಬೇಕು. ಎಲ್ಲ ಕಡೆಗೂ ಅದ್ರ ಸುತ್ತಮುತ್ತಲ ಸುಮ್ನೆ ಹಿಂಗ್ ಎಸ್ಬಿಟ್ಟು ಹೋಗ್ಬಾರ್ದು. ಓಕೆ, ಆಲ್ವೇಸ್ ಥ್ರೋ ಗಾರ್ಬೇಜ್ ಇನ್ ಡಸ್ಟ್ ಬಿನ್, ಡಸ್ಟ್ ಬಿನ್ ಒಳಗೆ ಹಾಕ್ಬೇಕು. ಓಕೆ, ನೆಕ್ಸ್ಟ್, ಆಫ್ಟರ್ ಈಟಿಂಗ್ ಕೀಪ್ ಯುವರ್ ಪ್ಲೇಟ್ಸ್ ಇನ್ ದ ಸಿಂಕ್. ಏನ್ ಮಾಡ್ಬೇಕು, ನೀವು ಊಟ ಆದ್ಮೇಲೆ ಏನಾದ್ರೂ ತಿಂತೀರಲ್ವ, ನಿಮ್ ಪ್ಲೇಟ್ಸ್ ಗಳನ್ನ ಹೋಗ್ಬಿಟ್ಟು ನೀವು ಸಿಂಕ್ ಅಲ್ಲಿ ಇಡ್ಬೇಕು. ಓಕೆ, ಎಸ್, ದಿಸ್ ಇಸ್ ಅಬೌಟ್ ಕೀಪ್ ಎನ್ವೈರನ್ಮೆಂಟ್ ಕ್ಲೀನ್. ನೋಡೋಣ ಇನ್ನೊಮ್ಮೆ, ವಿ ಶುಡ್ ನಾಟ್ ಥ್ರೋ ಲಿಟರ್ ಇನ್ ದ ಪಾರ್ಕ್ ಅಂಡ್ ಪೊಲ್ಯೂಟ್ ಇಟ್. ಓಕೆ, ನೆಕ್ಸ್ಟ್, ಆಫ್ಟರ್ ಪ್ಲೇಯಿಂಗ್ ಪುಟ್ ದ ಟಾಯ್ಸ್ ಬ್ಯಾಕ್ ಇನ್ ದೇ ಪ್ರಾಪರ್ ಪ್ಲೇಸ್. ನೆಕ್ಸ್ಟ್ ಒನ್ ಈಸ್, ಆಲ್ವೇಸ್ ಥ್ರೋ ಗಾರ್ಬೇಜ್ ಇನ್ ಡಸ್ಟ್ ಬಿನ್. ಆಫ್ಟರ್ ಈಟಿಂಗ್ ಕೀಪ್ ಯುವರ್ ಪ್ಲೇಟ್ಸ್ ಇನ್ ದ ಸಿಂಕ್, ದಿಸ್ ಇಸ್ ಅಬೌಟ್ ಕೀಪ್ ಎನ್ವೈರನ್ಮೆಂಟ್ ಕ್ಲೀನ್. ಓಕೆ ಚಿಲ್ಡ್ರನ್, ನೀವೇನ್ ಮಾಡ್ಬೇಕು, ಸೇವ್ ಅರ್ತ್ ಮತ್ತೆ ಕೀಪ್ ಎನ್ವೈರನ್ಮೆಂಟ್ ಕ್ಲೀನ್ ನ ನೀಟಾಗಿ ಕಲ್ಕೊಂಡ್ಬಿಟ್ಟು ಅದನ್ನ ಹೇಳ್ಬೇಕು. ಹೇಳೋ ದಿನ ವಿಡಿಯೋ ಮಾಡ್ಬಿಟ್ಟು ನಂಗೆ ಸೆಂಡ್ ಮಾಡ್ಬೇಕು. ಓಕೆ ಚಿಲ್ಡ್ರನ್, ಎಸ್, ಐ ವಿಲ್ ಫಿನಿಶ್ ಯರ್ ಚಿಲ್ಡ್ರನ್. ಓಕೆ, ಸೇ ಬಾಯ್ ಬಾಯ್ ಚಿಲ್ಡ್ರನ್.